ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ಎರಡು ತರಗತಿಯಲ್ಲಿ ಕನ್ನಡ ಭಾಷೆಯನ್ನ ಆಯ್ಕೆ ಮಾಡಿಕೊಂಡ್ರೆ ಹೇಗೆ, ಅದರ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನೆಲ್ಲ ಮಾತನಾಡ್ತಾ ಇದ್ದೆ. ನಾನು ಆರಂಭದ ತರಗತಿಯಿಂದಲೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ್ದಿದೆ. ನೀವು ಸಾಧನೆ ಮಾಡಬಹುದು, ನಿಮಗೆ ಅನುಕೂಲಕರವಾಗಿದೆ ಅಂತೆಲ್ಲ ಮಾತನಾಡಿದ್ದಿದೆ. ಹಾಗಂತ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳನ್ನ ನಿರುತ್ಸಾಹಿಗಳನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ಹಂತದಲ್ಲಿ ಒಂದು ಅತಿಯಾದ ಒಂದು ಸಪೋರ್ಟ್ ಬೇಕಾಗುತ್ತೆ. ಆ ಕಾರಣದಿಂದ ಆ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಪೂರ್ವಕವಾಗಿ ಮಾತನಾಡ್ತಾ ಬಂದಿದ್ದೀವಿ. ಮಕ್ಕಳೇ, ನಿನ್ನೆ ನಾವು ತಮಾಷೆ ಮಾತನಾಡ್ತಾ ಇದ್ವಿ, ಕನ್ನಡ ಭಾಷೆಯ ವಿಶೇಷತೆ ಹೇಗಿದೆ, ಆಂಗ್ಲ ಭಾಷೆಯೊಂದನ್ನೇ ಇಟ್ಟುಕೊಂಡು ಚರ್ಚೆ ಮಾಡಿದ್ರು, ನಮ್ಮ ಭಾಷೆಗೂ ಆ ಭಾಷೆಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದ್ರ ಕುರಿತೆಲ್ಲ ಚರ್ಚೆ ಮಾಡ್ತಾ ಬಂದ್ವಿ. ಪ್ರಶ್ನೆ ಪತ್ರಿಕೆಯ ಸ್ವರೂಪ ಏನಿರುತ್ತೆ ಅನ್ನೋದು ಕೂಡ ಚರ್ಚೆ ಮಾಡಿದ್ವಿ. ಮತ್ತೆ ನೆನಪಿಸ್ತೇನೆ ಇವತ್ತು ನಿಮಗೆ, ನೀವು ತೆಗೆದುಕೊಳ್ಳಬೇಕಾದ ಪಠ್ಯಪುಸ್ತಕದ ಹೆಸರು ಸಾಹಿತ್ಯ ಸಂಚಲನ ಅಂತ ಪಠ್ಯಪುಸ್ತಕದ ಹೆಸರು. ಅದರ ಜೊತೆಗೆ ನಿಮಗೆ ಇನ್ನೊಂದು ಪುಸ್ತಕ ಪ್ರಯೋಗ ಪ್ರಣತಿ ಅನ್ನುವಂತಹ ಒಂದು ಪುಸ್ತಕವನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇವೆರಡನ್ನು ತೆಗೆದುಕೊಂಡ ಮೇಲೆ ನಿಮಗೆ ಶಾಲಾ ದಿನಗಳಂತೆ ಇಲ್ಲಿ ಕ್ವಶನ್ ಅಂಡ್ ಆನ್ಸರ್ ಬರೆದು ನೋಟ್ಸ್ ಮಾಡಿಕೊಂಡು ಕರೆಕ್ಷನ್ ಕೊಡೋದು ಈ ತರದ ಯಾವ ಕಂಡೀಷನ್ಸ್ ಇಲ್ಲ. ಕ್ವಶನ್ ಅಂಡ್ ಆನ್ಸರ್ ನಿಮಗೆ ಬರೆಯೋಕೆ ಸಾಧ್ಯ ಇದ್ದು ನೋಟ್ಸ್ ಇಟ್ಕೊಂಡು ಬರೀತೀರಿ ಅಂದ್ರೆ ಬರೀ, ನಿಮಗ್ ಬಿಟ್ಟಿತ್ತು, ಬರೀದೇ ಇದ್ರೂ ಸಮಸ್ಯೆ ಇಲ್ಲ. ಆದ್ರೆ ಕನ್ನಡಕ್ಕೆ ಅಂತ ಒಂದು ನೀವು ನೋಟ್ ಬುಕ್ ಇಡಬೇಕಾಗತ್ತೆ, ಒಂದು ಯಾವುದೋ ಒಂದು ನೋಟ್ ಬುಕ್ ಇಡಿ. ಮತ್ತೆ ಪ್ರಶ್ನೆ ಮಾಡೋಕೆ ಹೋಗ್ಬೇಡಿ, ನೋಟ್ ಬುಕ್ ಅಂತಂದ್ರೆ ಸರ್ ಅದರಲ್ಲಿ ರೂಲ್ಡ್ ಇಡ್ಬೇಕಾ ಅನ್ರೂಲ್ಡ್ ಇಡ್ಬೇಕಾ, 100 ಪೇಜಾ 200 ಪೇಜಾ, ಕಿಂಗ್ ಸೈಜ್ ಬುಕ್ ಇಡಬೇಕಾ ಸ್ಮಾಲ್ ಬುಕ್ ಇಡಬೇಕಾ, ಈ ರಗಳೆಗಳು ಯಾವುದು ಬೇಡ. ನಿಮಗೆ ಅನುಕೂಲಕರವಾಗುವ ಯಾವುದೋ ಒಂದು ಪುಸ್ತಕವನ್ನ ಕನ್ನಡಕ್ಕಾಗಿ ಇಡಿಬಹುದು, ನೋಟ್ ಬುಕ್. ಅದು ಯಾಕೆ ಬೇಕು ಅಂತ ಕೇಳಿದ್ರೆ, ನಾವು ತರಗತಿ ಮಾಡುವಾಗ ವ್ಯಾಕರಣ ಅಂಶಗಳನ್ನು ಪಾಠಕ್ಕೆ ಸಂಬಂಧಪಟ್ಟಂತಹ ಅರ್ಥಗಳನ್ನು ಇತ್ಯಾದಿ ಇತ್ಯಾದಿಗಳನ್ನು ಹೇಳಿದಾಗ, ಮುಖ್ಯ ಮುಖ್ಯವಾದ ಅಂಶಗಳನ್ನು ಹೇಳಿದಾಗೆಲ್ಲ ನಿಮಗೆ ಬೇಕು ಅಂತ ಅನಿಸಿದ್ದನ್ನೆಲ್ಲ ನೀವು ಅದರಲ್ಲಿ ದಾಖಲು ಮಾಡ್ಕೊಳ್ಳೋಕೆ ಬೇಕಾಗುತ್ತೆ. ದಿನಾಂಕವನ್ನು ಹಾಕಿ ಪಾಠದ ಹೆಸರನ್ನು ಹಾಕಿ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳೋಕೆ ಬೇಕಾಗುತ್ತೆ. ಅದರಿಂದ ಒಂದು ನೋಟ್ ಬುಕ್ ಇಡಿ. ಈಗಲೇ ಇಟ್ಟರೂ ಒಳ್ಳೆಯದು. ಯಾಕೆ ಅಂತ ಕೇಳಿದ್ರೆ, ಸದ್ಯದಲ್ಲೇ ನಿಮಗೆ ಪತ್ರ ಲೇಖನ ಅದರ ಮಾದರಿ ಹೇಗಿರುತ್ತೆ ಇದೆಲ್ಲವನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಈಗ ಸದ್ಯಕ್ಕೆ ಹೊಸದು ಖರೀದಿ ಮಾಡದೇ ಇದ್ರೂ ನಿಮ್ಮ ಹತ್ರ ಇರುವ ಹಳೆಯ ಯಾವುದಾದ್ರೂ ಒಂದು ನೋಟ್ ಬುಕ್ ಅಲ್ಲಿ ಅದನ್ನೆಲ್ಲ ದಾಖಲು ಮಾಡಿಕೊಳ್ಳುವಂತದನ್ನ ಅಭ್ಯಾಸ ಮಾಡಿಕೊಳ್ಳಿ. ಕನ್ನಡ ಭಾಷೆಯ ಪ್ರಶ್ನೆ ಪತ್ರಿಕೆ ಸ್ವರೂಪದ ಒಳಗೆ ಅತ್ಯಂತ ಕುತೂಹಲಕರವಾದಂತಹ ಒಂದು ಸಂಗತಿಯ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತೇನೆ. ಅದ್ಯಾವುದು ಅಂತ ಕೇಳಿದ್ರೆ, ನಿಮಗೊಂದು ಪ್ರಶ್ನೆ ಇತ್ತಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಸೂಚಿಸಿದಂತೆ ಉತ್ತರಿಸಿ ಅಂತ ವ್ಯಾಕರಣಾಂಶಗಳ ಭಾಗದ್ದು 12 ಅಂಕಕ್ಕೆ ಪ್ರಶ್ನೆ ಇತ್ತು. ಅಂದ್ರೆ 6 ಪ್ರಶ್ನೆಗೆ ಉತ್ತರಿಸಿ ಒಂದಕ್ಕೆ 2 ಅಂಕ, 12 ಅಂಕಗಳನ್ನು ಪಡೆಯಲಿಕ್ಕೆ ಅವಕಾಶ ಇತ್ತು ಅಂತ ಗಮನಿಸಿ. ಪರೀಕ್ಷೆಯಲ್ಲಿ ನಿಮಗೆ 7 ಪ್ರಶ್ನೆ ಕೊಟ್ಟಿರ್ತಾರೆ, ನೀವು ಉತ್ತರಿಸೋದು 6 ಅಂತ ಹೇಳಿದ್ರೆ, ಆ 6 ಪ್ರಶ್ನೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳು ಇರಬಹುದು ಅಂತ ಒಂದು ಲೆಕ್ಕಾಚಾರ ಮಾಡಿದ್ರೆ, ನಿಮಗೆ ಈ ವರ್ಷ ಬರಬಹುದಾದ ವ್ಯಾಕರಣಾಂಶವನ್ನು ಒಳಗೊಂಡ ಪ್ರಶ್ನೆಗಳು ಹೇಗಿರ್ತವೆ ಅಂತ ಒಂದು ಪಟ್ಟಿ ಮಾಡಿ ಇವತ್ತು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ನಲ್ಮೆಯ ವಿದ್ಯಾರ್ಥಿಗಳೇ, ನಿಮಗೆ ಸುಮಾರು 16-17 ಪ್ರಶ್ನೆಗಳು ವ್ಯಾಕರಣದಲ್ಲಿ ಕೇಳಬಹುದಾದ ಪ್ರಶ್ನೆಗಳಿದೆ. ಆ 16-17 ಪ್ರಶ್ನೆಗಳಲ್ಲಿ ಯಾವುದೋ 7 ಕೊಡ್ತಾರೆ, ನೀವು ಪರೀಕ್ಷೆಯಲ್ಲಿ 6 ಉತ್ತರಿಸ್ತೀವಿ. ಅದು ಹೇಗಿರುತ್ತೆ ಏನು ಅಂತ ನೋಡೋಣ. ಯಾವುದಿಲ್ಲ ಆಸಕ್ತಿ ಇದ್ದವರು ಪೆನ್ ತಗೊಂಡು ಬರ್ಕೊಳ್ತಾ ಬನ್ನಿ. ಅದು ಯಾವುದು? ಮೊಟ್ಟ ಮೊದಲನೇದಾಗಿ ಅರ್ಥ ಬರೆಯುವುದು ಅಂತ ಹೇಳ್ತಾರೆ. ಒಂದನೆಯದು ಅರ್ಥ ಬರೆಯುವುದು ಅಂತ. ನಿಮಗೆ ಪಾಠ ಮಾಡುವಾಗ ಪಠ್ಯದಲ್ಲಾಗಲಿ ಅಥವಾ ಪಠ್ಯದಲ್ಲಿ ಇಲ್ಲ ಅಂದ್ರೂ ಕೂಡ ನಾವು ಬೋರ್ಡ್ ಮೇಲೆ ಬರೆದು ನಿಮಗೆ ಅದರ ಒಂದು ಅರ್ಥ ಹೇಳಿರ್ತೀವಿ. ನಿಖರವಾದ ಒಂದು ಉತ್ತರ, ಒಂದು ಶಬ್ದಕ್ಕೆ ನಿಖರವಾದ ಒಂದು ಉತ್ತರ, ಒಂದೇ ಉತ್ತರ ಸಾಕಾಗುತ್ತೆ. ಅರ್ಥ ಬರೆಯಿರಿ ಅಂತ ಕೇಳಿದ್ರೆ ಒಂದು ಶಬ್ದ ಕೊಟ್ಟರೆ ಅದರ ಅರ್ಥ ಇದೆ, ಒಂದು ಶಬ್ದಕ್ಕೂ ಒಂದು ಅರ್ಥ. ಒಂದು ಉತ್ತರ ಬರೆದ್ರೆ ಸಾಕಾಗತ್ತೆ, ಸರಿ ಇದ್ರೆ ಒಂದು ಪೂರ್ಣ ಅಂಕ ನಿಮಗೆ ಸಿಗುತ್ತೆ. ಅರ್ಥ ಬರೆಯಿರಿ ಅಂತ 2 ಪ್ರಶ್ನೆ ಕೇಳ್ತಾರೆ, 2 ಬರೆದ್ರೆ 2 ಅಂಕ ಸಿಗುತ್ತೆ. ಹಾಗೆ ಅರ್ಥ ಬರೆಯಿರಿ. ಇನ್ನು ಎರಡನೆಯದಾಗಿ ಸಮಾನಾರ್ಥಕ ಪದಗಳನ್ನು ಬರೆಯುವುದು ಅಂತ ಕೇಳ್ತಾರೆ. ಈಗ ಮೇಲೆ ಅರ್ಥ ಬರೆಯುವುದು ಅಂತಿತ್ತು, ಕೆಳಗಡೆಯಲ್ಲಿ ಸಮಾನಾರ್ಥಕ ಪದಗಳನ್ನು ಬರೆಯುವುದು ಅಂತ ಕೊಟ್ಟಿದ್ದಾರೆ. ಇವುಗಳಿಗೆ ಏನ್ ವ್ಯತ್ಯಾಸ? ಅರ್ಥ ಬರೆಯಿರಿ ಅಂತಂದ್ರೆ ನಿಖರವಾದ ಒಂದು ಶಬ್ದ ಬರೀತೀರಿ,
ಸಮಾನಾರ್ಥಕ ಪದಗಳನ್ನು ಬರೀರಿ ಅಂತ ಹೇಳಿದ್ರೆ ಅದೇ ಅರ್ಥ ಕೊಡಬಹುದಾದ ಬೇರೆ 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 ಶಬ್ದಗಳನ್ನು ಬರಿತಾ ಹೋಗ್ತದೆ. ಕನಿಷ್ಠ ಮೂರು ನಾಲ್ಕು ಅರ್ಥಗಳನ್ನು ನೀವು ಬರ್ಕೊಳ್ಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಒಂದು ಶಬ್ದಕ್ಕೆ ಸಮಾನಾರ್ಥಕ ಬರೀರಿ ಅಂತ ಹೇಳಿದಾಗ ಕನಿಷ್ಠ ಎರಡು ಅರ್ಥ ಕೊಡಬೇಕು. ಎರಡರ್ಥವನ್ನು ನೀವು ಕೊಟ್ಟರೆ ಇದ್ರೆ ಒಂದು ಪ್ರಶ್ನೆಗೆ ಒಂದು ಅಂಕ ನಿಮಗೆ ಸಿಗುತ್ತೆ. ಆದರೆ ಎರಡು ಪ್ರಶ್ನೆ ಇರುತ್ತೆ, ಅದು ಕೂಡ ಎರಡು ಅಂಕಕ್ಕೆ, ಎಲ್ಲವೂ ಎರಡೆರಡು ಅಂಕಕ್ಕೆ ಇರುತ್ತೆ. ಹಾಗಾಗಿ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಉದಾಹರಣೆಗೆ ಭೂಮಿ ಅಂತ ಕೇಳಿದೆ, ಶಾಲಾ ದಿನಗಳಲ್ಲಿ ನೀವು ಗಮನಿಸುತ್ತೀರಿ, ಭೂಮಿ ಅಂತ ಬಂದಾಗ ಇಳೆ, ಅವನಿ, ಪೃಥ್ವಿ, ವಸುದೆ, ಧಾತ್ರಿ, ಧರಣಿ, ಧರಿತ್ರಿ, ಪೃಥ್ವಿ, ಹೀಗೆ ಬೇಕಾದಷ್ಟು ಶಬ್ದಗಳು. ಅದರಲ್ಲಿ ಯಾವುದಾದ್ರೂ ಎರಡು ಬರೆದ್ರೆ ಸಾಕಾಗುತ್ತೆ. ಇದು ಸಮಾನಾರ್ಥಕ ಪದಗಳನ್ನು ಬರೆಯುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಇದು ಎರಡು ಆಯ್ತಾ. ಮೂರನೇದಾಗಿ ಕೆಲವೊಂದು ಪದ ಕೊಟ್ಟು ಇವುಗಳಿಗೆ ನಾನಾರ್ಥಗಳನ್ನು ಬರೀರಿ ಅಂತ ಕೇಳ್ತಾರೆ. ತುಂಬಾ ಎಚ್ಚರಿಕೆಯಲ್ಲಿ ಗಮನಿಸಬೇಕು, ನಾನಾರ್ಥಗಳನ್ನು ಬರೀರಿ ಅಂತ ಕೊಟ್ಟಿರ್ತಾರೆ. ನೀವು ಅನರ್ಥಗಳನ್ನು ಮಾಡಬಾರದು, ಅಂದ್ರೆ ತಪ್ಪು ಅರ್ಥಗಳನ್ನು ಮಾಡಬಾರದು. ನಾನಾ ಅರ್ಥಗಳು ಅಂದ್ರೆ ನೀವು ಪ್ರಶ್ನೆ ಮಾಡ್ಕೊಳ್ಳೋದಲ್ಲ, ನಾನು ಅರ್ಥ ಬರೀಬೇಕಂತಲ್ಲ. ನಾನಾ ಅರ್ಥಗಳು ಅಂತ ಹೇಳಿದ್ರೆ ಬೇರೆ ಬೇರೆ ಅರ್ಥಗಳು ಅಂತ ಅರ್ಥ. ಉದಾಹರಣೆಗೆ ಶಾಲಾ ದಿನಗಳಲ್ಲಿ ನೀವು ಗಮನಿಸಿದ್ರಿ, ಮುನಿ ಅಂತ ಒಂದು ಶಬ್ದ ಬಂದಿರುತ್ತೆ. ಮುನಿ ಅಂತ ಶಬ್ದ ಬಂದಾಗ ಅದಕ್ಕೆ ಅರ್ಥ ಕಂಡುಕೊಂಡಿರ್ತೀವಿ. ಮುನಿ ಅಂದ್ರೆ ಒಂದು ಸನ್ಯಾಸಿ ಅಥವಾ ಋಷಿ ಅಂತ ನಮ್ಗೆ ಗೊತ್ತಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಮುನಿ ಅಂತ ಬಳಕೆ ಆಗುತ್ತೆ. ಅದೇನು ಮುನಿ ಅಂದ್ರೆ? ಕೋಪಿಸಿಕು, ಸಿಟ್ಟು ಮಾಡಿಕು ಅಂತ ಬರುತ್ತೆ. ಒಂದೇ ಶಬ್ದ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥ ತಗೊಳ್ಳುತ್ತೆ. ಇದು ನಾನಾ ಅರ್ಥಗಳು. ಪರೀಕ್ಷೆಯಲ್ಲಿ ಯಾವುದೇ ಶಬ್ದ ಕೊಟ್ಟಾಗ ಅದರ ಭಿನ್ನ ಅರ್ಥವನ್ನು ಬರೀಬೇಕಾಗುತ್ತೆ. ನಾನು ನಿನ್ನೆ ನಿಮಗೆ ಮಾತಾಡ್ತಾ ಹೇಳ್ತಾ ಇದ್ದೆ, ಭಾವಾರ್ಥ ಅನ್ನುವ ಶಬ್ದದಲ್ಲಿ ಬಂತು. ಭಾವ ಶಬ್ದಕ್ಕೆ ಒಂದು ಚಿತ್ತವೃತ್ತಿ ಅಂತಲೋ ಅಥವಾ ಅಭಿಪ್ರಾಯ ಅನ್ನೋದು, ಇವೆರಡೂ ಒಂದೇ ಅರ್ಥ. ಒಂದು ಬರೀತೀವಿ, ಇನ್ನೊಂದು ಬಹಳ ಭಿನ್ನವಾದ ಉತ್ತರ. ಅದ್ಯಾವುದು ಭಾವ ಅಂತ ಹೇಳಿದ್ರೆ? ಸಹೋದರಿಯ ಗಂಡ. ಹಾಗೆ ಇನ್ನೊಂದು ಶಬ್ದ ಅರ್ಥ ಅನ್ನುವ ಶಬ್ದವನ್ನು ಇಟ್ಕೊಂಡ್ರೆ ಅದಕ್ಕೆ ನಾನಾ ಅರ್ಥ ಬರೀರಿ ಅಂತ ಕೇಳಿದ್ರೆ, ಅರ್ಥ ಅಂದ್ರೆ ಒಂದು ಹಣ ಅಥವಾ ಸಂಪತ್ತು, ಒಂದು ಮೀನಿಂಗ್ ಹಣ ಅಥವಾ ಸಂಪತ್ತು. ಇನ್ನೊಂದು ಅರ್ಥ ಅಂತ ಹೇಳಿದ್ರೆ ಈ ಪದಕ್ಕೆ ಅರ್ಥ ಹೇಳು ಅಂತ ಹೇಳ್ತಾರಲ್ಲ, ಪದದ ವಿವರಣೆ ಅಂತ. ಹೀಗೆ ಅನೇಕ ಶಬ್ದಗಳು ನಮ್ಮ ನಡುವೆ ಬಳಕೆಯಲ್ಲಿರ್ತಾವೆ. ನೆನೆ ಅಂತ ಹೇಳ್ತೀವಿ. ನೆನೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ಒಂದು ಅರ್ಥ ಜ್ಞಾಪಿಸಿಕೋ ಸ್ಮರಿಸಿಕೋ. ಇನ್ನೊಂದು ಮಳೆಯಲ್ಲಿ ನಿಂತಿದ್ದಾನೆ ಅಂತ ಹೇಳ್ತೀವಿ. ನೆನೆ ಅಂತ ಹೇಳಿದ್ರೆ ಒದ್ದೆಯಾಗು. ಅಪ್ಪಿ ತಪ್ಪಿಯು ಕೂಡ ನಮ್ಮ ಗ್ರಾಮ್ಯ ಭಾಷೆ ಬರೀಬೇಡಿ, ನೆನೆ ಅಂದ್ರೆ ಹಸಿಯಾಗುವುದು ಅಂತ ಬರೀಬೇಡಿ, ಯಾಕೆಂದ್ರೆ ಅದು ಗ್ರಾಮ್ಯ ಪದ. ಭಾಷೆಯಲ್ಲಿ ಶಬ್ದಗಳನ್ನು ಬಳಸುವಾಗ ತುಂಬಾ ಎಚ್ಚರಿಕೆಯಲ್ಲಿ ಬಳಸಬೇಕು. ಅದು ನಮ್ಮ ಗ್ರಾಂಥಿಕ ಶಬ್ದ ಹೌದು ಅಲ್ವೋ ನೋಡಿ ಬಳಸ್ಬೋದು. ಯಾಕೆಂದ್ರೆ ನೀವು ಮಳೆಯಲ್ಲಿ ನೆಂದದಕ್ಕೆ ಹಸಿಯಾಗುವುದು ಅಂತ ಬರೆದ್ರಿಂದ್ರೆ ಮಂಗಳೂರು, ಮೈಸೂರು, ಬೆಂಗಳೂರು ಭಾಗದಲ್ಲಿ ಆ ಶಬ್ದ ಬಳಕೆಯಲ್ಲಿಲ್ಲ. ಅವರು ಇದ್ಯಾವುದೋ ಮೀನಿಂಗ್ ಬರ್ತಿದ್ರಲ್ಲ, ಇದೇನು ಅರ್ಥ ಕೊಡುತ್ತಲ್ಲ, ಹಸಿ ಆಗುವುದು ಅಂದ್ರೆ ಅದಕ್ಕೆ ವಿರುದ್ಧವಾಗಿ ಬಿಸಿ ಆಗುವುದು ಯಾವಾಗ, ಹೀಗೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಗ್ರಾಂಥಿಕ ಶಬ್ದಗಳು, ಗ್ರಂಥದ ರೂಪದಲ್ಲಿರುವ ಶಬ್ದಗಳೇನು ಅಂತ ನೋಡಿ ಅಂತದನ್ನು ಮಾತ್ರ ಕೊಡಬೇಕಾಗುತ್ತೆ. ತುಂಬಾ ಎಚ್ಚರಿಕೆಯಲ್ಲಿ ನಾನಾರ್ಥವನ್ನ ಬರೀಬೇಕಾಗುತ್ತೆ. ಇದು ಮೂರನೇ. ಇದೆಲ್ಲ ಹೇಗಿದೆ ನಿಮಗೆ ಪಾಠದಲ್ಲಿ? ಪ್ರತಿಯೊಂದು ಪಾಠದಲ್ಲೂ ಶಬ್ದಗಳು ಬರ್ತವೆ, ಅವುಗಳಿಗೆ ಅರ್ಥ ಏನು, ಸಮಾನಾರ್ಥ ಏನು, ನಾನಾರ್ಥ ಏನು, ಎಲ್ಲ ನಾನು ಬಳಸ್ತೇನೆ. ನೀವು ಅದನ್ನ ಕರೆಕ್ಟಾಗಿ ಅನುಸರಿಸಿಕೊಂಡು ಬಂದ್ರಿ ಅಂದ್ರೆ ಪರೀಕ್ಷೆಯಲ್ಲಿ ನಿಮಗೆ ಸುಲಭ ಆಗುತ್ತೆ. ಇದು ನಿಮಗೆ ವಿವರಣಾತ್ಮಕವಾಗಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ವ್ಯಾಕರಣಾಂಶ ಅಂತದ್ದು ಏನಿದೆ ಪಿ ಯು ಸಿಯಲ್ಲಿ ಅಂತ ಪ್ರಶ್ನೆ ಕೇಳಿದಾಗ ಇವೆಲ್ಲ ನಿಮ್ಮ ಲಿಸ್ಟ್ ಒಳಗೆ ಬರುತ್ತೆ. ಇನ್ನು ನಾಲ್ಕನೇ ಪ್ರಶ್ನೆ, ಶಾಲಾ ದಿನಗಳಿಂದಲೇ ನೀವು ಅಭ್ಯಾಸ ಮಾಡಿಕೊಂಡು ಬಂದಿದ್ದೀರಿ, ಪದಗಳನ್ನು ಕೊಟ್ಟು ಸಂಸ್ಕೃತ ಶಬ್ದವನ್ನು ಕೊಟ್ಟು ಅದರ ಕನ್ನಡದ ಶಬ್ದವನ್ನು ಬರೀರಿ ಅಂತ, ಅಂದ್ರೆ ತತ್ಸಮ ಶಬ್ದವನ್ನು ಕೊಟ್ಟು ಅದರ ತದ್ಭವ ರೂಪವನ್ನು ಬರೀರಿ ಅಂತ ಕೇಳುವಂತದ್ದು. ತತ್ಸಮ ಸಂಸ್ಕೃತಕ್ಕೆ ಸಮನಾದದ್ದು ತತ್ಸಮ, ಅದು ಕನ್ನಡದಲ್ಲಿ ಉದ್ಭವಿಸಿರುವುದು. ಆಗಿರುವುದು ಹೇಗೆ? ತದ್ಭವ ಅಂತ. ಹಾಗಾಗಿ ಸಂಸ್ಕೃತದ ಶಬ್ದಕ್ಕೆ ಕನ್ನಡದಲ್ಲಿ ಏನು ಸೂಚಿಸ್ತೇವೆ ಅದನ್ನ ತದ್ಭವ ಶಬ್ದ ಅಂತ ಕರೀತೀವಿ. ಇದೆಲ್ಲ ನೀವು ಸಾಮಾನ್ಯವಾಗಿ ಶಾಲಾ ಮಟ್ಟದಿಂದಲೇ ಕೇಳಿಕೊಂಡು ಬಂದಿದ್ದೀರಿ. ಪುಸ್ತಕ ತದ್ಭವ ರೂಪ ಬರೀರಿ ಅಂತ ಬಂದ್ರೆ ಹೊತ್ತಗೆ ಅಂತ ಬಳಸ್ತೀವಿ, ಹೊತ್ತಿಗೆ ಅಲ್ಲ ಹೊತ್ತಗೆ ಅಂತ ಬಳಸ್ತೀವಿ. ಹಾಗೆ ನಮಗೆ ಅನೇಕ ಸುಖ ಅಂತ ಕೊಟ್ರೆ ಸ್ವಗ ಅಂತ ಬಳಸ್ತೇವೆ. ಇದು ಶಾಲಾ ದಿನಗಳನ್ನು ಗಮನಿಸ್ತಾ ಬಂದಿದ್ದೀರಿ. ನಿಮ್ಮ ಪಠ್ಯದೊಳಗಂತೂ ಬರ್ತವೆ, ಅವುಗಳನ್ನೆಲ್ಲ ನಿಮಗೆ ಬರೆಸ್ತೇವೆ. ಪರೀಕ್ಷೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಕೂಡ ಎರಡು ಅಂಕದ ಪ್ರಶ್ನೆ ಇರುತ್ತೆ. ತತ್ ಸಮ ತದ್ಭವ ಶಬ್ದಗಳು. ಇವುಗಳಿಗೆ ಉತ್ತರ ಬರೆಯುವಾಗ ನೀವು ಗಮನಿಸಬೇಕಾಗಿದೆ ಅಂತ ಕೇಳಿದ್ರೆ ಈ ಚಿಹ್ನೆ ಹಾಕಿ ಉತ್ತರಿಸಬೇಕು. ಈ ಭಾಗದಲ್ಲಿ ಬರೆಯುವಂತದ್ದು ಸಂಸ್ಕೃತ ಶಬ್ದ ತತ್ಸಮ ಶಬ್ದಗಳು, ಇಲ್ಲಿ ಬರೆಯುವಂತಹದ್ದು ತದ್ಭವ ಶಬ್ದಗಳು, ಕನ್ನಡದ ಶಬ್ದಗಳು.
ಈ ಚಿಹ್ನೆಯನ್ನೇ ಬಳಸಬೇಕು, ಬೇರೆ ಚಿಹ್ನೆಯನ್ನು ಬಳಸಬಾರದು. ತತ್ಸಮ ತದ್ಭೋಗ ಬರೆಯುವಂತ. ಇನ್ನು ಐದನೆಯದಾಗಿ ಸ್ವಲ್ಪ ವಿಭಿನ್ನ ಅನ್ಸುತ್ತೆ ನಿಮಗೆ. ಈಗ ನಿಮಗೆ ಪರೀಕ್ಷೆಯಲ್ಲಿ ಒಂದು ಕಸ ಶಬ್ದವನ್ನು ಕೊಟ್ಟಿರ್ತಾರೆ, ಅಂದ್ರೆ ಕಸ ಶಬ್ದವನ್ನು ಕೊಟ್ಟಿರ್ತಾರೆ, ಅದನ್ನು ನಿಮಗೆ ಅರ್ಥ ಆಗಿರ್ಲಿಕ್ಕಿಲ್ಲ ಬಹುಶಃ. ಅದನ್ನು ವಿವರಣಾತ್ಮಕ ಕೊಡಿ. ಈಗ ನೀವು ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿಯನ್ನ ಸಾದಿ ಸಮ್ ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ. ನಾನು ಹಾಗೆ ಒಂದು ಸಮಾಸ ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದೆ. ಸಮಾಸ ಯಾವುದು? ಕರ್ಮಧಾರಯ ಸಮಾಸ. ಸರಳವಾಗಿ ಹೇಳ್ತೀವಿ ಕ ಸ. ಹಾಗಿದ್ರೆ ನಾನು ಕ ಸ ಅಂದಿದ್ದೇನು ಅಂತ ನಿಮ್ಗೆ ಅರ್ಥ ಆಯ್ತಲ್ಲ. ಕರ್ಮಧಾರಯ ಸಮಾಸ ಶಬ್ದ. ಈ ಸಮಾಸ ನಿಮ್ಗೇನು ಇಲ್ಲಿ ವಿವರಣೆಗೆಲ್ಲ ಕೇಳಲ್ಲ. ಸಮೋಸ ಬೇಕಿದ್ರೆ ತಿನ್ಕೊಳ್ಳಿ, ಸಮಾಸ ಶಾಲೆಗೆ ಮುಗಿತು. ಆದ್ರೆ ನಿಮಗೆ ಗೊತ್ತಿರಬೇಕಾಗಿತ್ತು ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ಅಂಶಿ ಸಮಾಸ, ಬಹುರ್ವೀ ಸಮಾಸ ಹಿಂಗೆಲ್ಲ ಪಟ್ಟಿ ಮಾಡಿದ್ರೆ ಕರ್ಮಧಾರಯ ಸಮಾಸ ಅಂತ ಒಂದು ಶಬ್ದ ಇದೆ. ಆ ಶಬ್ದ ಹೇಗಿರುತ್ತೆ ಅಂದ್ರೆ, ಶಬ್ದವನ್ನ ಬಿಡಿಸಿದ್ರೆ ಈ ಪ್ಲಸ್ ಚಿಹ್ನೆಯ ಹಿಂಭಾಗದ ಶಬ್ದವನ್ನು ನಾವು ಪೂರ್ವ ಪದ ಅಂತ ಕರಿತೇವೆ, ಇದನ್ನ ಉತ್ತರ ಪದ ಅಂತ ಕರಿತೀವಿ. ಇದು ನಿಮ್ಗೆ ಗೊತ್ತಿದೆ. ಸಮಾಸ ಶಬ್ದವನ್ನು ಬಿಡಿಸುವುದಕ್ಕೆ ವಿಗ್ರಹ ವಾಕ್ಯ ಮಾಡುವುದು ಅಂತ ಹೇಳ್ತಾರೆ. ವಿಗ್ರಹ ವಾಕ್ಯ ಮಾಡಿದಾಗ ಇಲ್ಲಿರುವ ಶಬ್ದದ ಉತ್ತರ ಪದದ ಶಬ್ದದ ವಿಶೇಷಣವನ್ನ ಹೇಳುವಂತದ್ದು ಪೂರ್ವ ಪದ. ಆ ಪೂರ್ವ ಪದ ವಿಶೇಷಣವನ್ನ ಹೇಳುತ್ತೆ. ಉದಾಹರಣೆಗೆ ಹೆಬ್ಬಂಡೆ ಅಂತ ಒಂದು ಶಬ್ದ ಇದೆ. ನೀವು ಆ ಶಬ್ದವನ್ನು ಬಿಡಿಸುವಾಗ ಹಿರಿದಾದ ಬಂಡೆ ಅಥವಾ ಹಿರಿದು ಬಂಡೆ ಅಂತ ಹೇಳ್ತೀವಿ. ಹಿರಿದಾದ ಬಂಡೆ ಅಥವಾ ಹಿರಿದು ಬಂಡೆ ಅಂತ ಬಿಡಿಸಿದ್ರು. ಈ ಬಂಡೆಯ ವಿಶೇಷ ಹೇಗಿದೆ ಅಂತ ಹೇಳಿದ್ರೆ ಅದು ಹಿರಿದಾಗಿದೆ. ಪೂರ್ವ ಪದ ವಿಶೇಷಣವನ್ನು ಹೇಳುತ್ತೆ. ಯಾಕೆ ನಿಮಗೆ ಅದನ್ನು ನೆನಪಿಸ್ತಾ ಇದ್ದೀನಿ ಅಂದ್ರೆ, ಒಂದು ಪರೀಕ್ಷೆಯಲ್ಲಿ ನಿಮಗೆ ಶಬ್ದ ಕೊಡ್ತಾರೆ, ಕರ್ಮಧಾರೆಯ ಶಬ್ದವನ್ನೇ ನಿಮಗೆ ಕೊಡ್ತಾರೆ. ಕೊಟ್ಬಿಟ್ಟು ಏನ್ ಕೇಳ್ತಾರೆ ಅಂದ್ರೆ, ಇದರ ಗುಣವಾಚಕವನ್ನು ಗುರುತಿಸಿ ಅಂತ ಕೇಳ್ತಾರೆ. ಗುಣವಾಚಕ ಅಂದ್ರೆ ಯಾವುದು? ಈ ಪೂರ್ವ ಪದವೇ ಗುಣವಾಚಕ ಶಬ್ದ ಆಗಿರುತ್ತೆ. ಹೆಬ್ಬಂಡೆಯ ಶಬ್ದದಲ್ಲಿ ಗುಣವಾಚಕ ಶಬ್ದ ಏನು ಅಂತ ಕೇಳಿದ್ರೆ, ಹಿರಿದಾದ ಅಥವಾ ಹಿರಿದು ಅನ್ನುವಂಥದ್ದು ಗುಣವಾಚಕ ಶಬ್ದ ಆಗಿರುತ್ತೆ. ಸ್ವಚ್ಛ ಸಮುದ್ರ ಗುಣವಾಚಕ ಗುರುತಿಸಿ ಅಂತ ಕೇಳಿದ್ರೆ, ಸ್ವಚ್ಛವಾದ ಅಥವಾ ಸ್ವಚ್ಛ ಅನ್ನುವಂಥದ್ದು ಗುಣವಾಚಕ. ಕಾರ್ಮೋಡ ಅಂತ ಕೇಳ್ತಾರೆ, ಕಪ್ಪಾದ ಮೋಡ ಅಂತ ಮನಸ್ಸಿನಲ್ಲಿಯೇ ಬಿಡಿಸಿಕೊಳ್ತೇವೆ. ಅಲ್ಲಿ ಗುಣವಾಚಕ ಯಾವುದು ಕೇಳಿದ್ರೆ ಕಪ್ಪು ಅಂತ ಬರುತ್ತೆ. ಈ ತರದ ಒಂದಷ್ಟು ಶಬ್ದಗಳು ನಿಮಗೆ ಪಾಠದ ಮಧ್ಯದಲ್ಲಿ ಬರುತ್ತೆ. ಅದರ ವಿಶೇಷ ಅಂದ್ರೆ ಪ್ರಥಮ ಪಿ ಯು ಸಿಯಲ್ಲಿ ಅಷ್ಟರ ಮಟ್ಟಿಗೆ ನಿಮಗೆ ಗುಣವಾಚಕ ಕೇಳುವ ಸಾಧ್ಯತೆ ಕಡಿಮೆ. ದ್ವಿತೀಯ ಪಿ ಯು ಸಿಯಲ್ಲಿ ಅದಕ್ಕೆ ಹೆಚ್ಚು ಮಹತ್ವ ಇರುತ್ತೆ. ಅದು ನಿಮಗೆ ಬರಬಹುದು ವ್ಯಾಕರಣದ ಪ್ರಶ್ನೆ ಅಂತ ಒಂದಷ್ಟು ಉದಾಹರಣೆ ಕೊಟ್ಟಾಗ ಮುಂದೆ ಅದನ್ನು ವಿವರಣಾತ್ಮಕವಾಗಿ ನೋಡೋಣ. ಐದಾಗಿ ಇನ್ನು ಆರನೇದಾಗಿ ನಿಷೇಧಾರ್ಥಕ ಪದಗಳನ್ನು ಗುರುತಿಸುವುದು ಅಂತ ಬರುತ್ತೆ. ಈ ನಿಷೇಧಾರ್ಥಕ ಪದಗಳನ್ನು ಗುರುತಿಸುವುದು ಅಂದ್ರೆ ಹೇಗೆ? ಕ್ರಿಯಾಪದದಲ್ಲಿ ನೀವು ಶಾಲಾ ದಿನಗಳಲ್ಲಿ ಓದಿರ್ತೀವಿ, ಒಂದು ಕ್ರಿಯಾಪದದಲ್ಲಿ ವಿಧ್ಯರ್ಥಕ ಕ್ರಿಯಾಪದ, ನಿಷೇಧಾರ್ಥಕ ಕ್ರಿಯಾಪದ, ಸಂಭವನಾರ್ಥಕ ಕ್ರಿಯಾಪದ ಅಂತ ಇರುತ್ತೆ. ಅವನು ಹೋಗಿಯಾನು, ಅವನು ಮಾಡಿಯಾನು, ನಾಳೆ ಬರಬಹುದು, ನಾಡಿದ್ದು ಬರಬಹುದು, ಹೀಗೆ ಆಗಬಹುದು, ಹೀಗೆಲ್ಲ ಹೇಳ್ತೀವಲ್ಲ, ಮುಂದಿನದನ್ನ ಸೂಚಿಸಬಹುದಾದ ಕ್ರಿಯಾಪದಗಳೇನಿದೆ ಅವೆಲ್ಲ ಸಂಭವನಾರ್ಥಕ ಕ್ರಿಯಾಪದ. ಒಂದು ಇನ್ನು ನಿಂಗೆ ಒಳ್ಳೆಯದಾಗ್ಲಿ, ನೀನು ಇದನ್ನು ಮಾಡು, ನೀನು ಹಾಳಾಗಿ ಹೋಗು, ಹೀಗೆಲ್ಲ ಆದೇಶಾತ್ಮಕವಾಗಿಯೋ ಆಜ್ಞಾಪೂರಕವಾಗಿಯೋ ಶಾಪದ ರೂಪದಲ್ಲಿಯೋ ವರದ ರೂಪದಲ್ಲಿಯೋ ಇರುವ ಕ್ರಿಯಾಪದ, ಹೋಗು ಮಾಡು ಅಂತೆಲ್ಲ ಹೇಳ್ತೀವಲ್ಲ, ಈ ಕ್ರಿಯಾಪದಗಳೆಲ್ಲ ವಿದ್ಯರ್ಥಕ ಕ್ರಿಯಾಪದ ಅಂತ ಕರೆಯಲ್ಪಡ್ತವೆ. ಇವೆರಡನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳಲು, ನಿಮಗೆ ಕೇಳಲು ಮತ್ತೊಂದು ನಿಷೇಧಾರ್ಥಕ ಕ್ರಿಯಾಪದಗಳು. ಅಂದ್ರೆ ಒಂದು ಶಬ್ದ ಕೊಟ್ಟಿರ್ತಾರೆ, ಅದರ ನಿಷೇಧ ರೂಪ ಮಾಡಬೇಕು. ಹಾಡುತ್ತಾನೆ ಅಂತ ಕೊಟ್ಟಿದ್ರೆ ಅದರ ನಿಷೇಧಾರ್ಥಕ ರೂಪ ಏನು ಅಂತ ನೀವು ಹೇಳಬೇಕು. ಹಾಡುತ್ತಾನೆ ಎನ್ನುವುದು ಅದು ಇಲ್ಲ ಅನ್ನೋ ಅರ್ಥ ಕೊಡುತ್ತೆ, ಹಾಡುವುದಿಲ್ಲ ಅಂತ ಆಗುತ್ತೆ. ಆದ್ರೆ ಹಾಡುವುದಿಲ್ಲ ಅಂತ ಹೇಳುವ ಬದಲು ಅವನು ಹಾಡನು ಅಂತ ಹೇಳ್ತೀವಿ. ಇಲ್ಲ ಅನ್ನುವ ಶಬ್ದ ಬಳಸೋದಲ್ಲ, ಅದಕ್ಕೆ ಮತ್ತೊಂದು ರೂಪ ಇದೆ. ಹಾಡುತ್ತಾನೆ ಅಂತಿದ್ರೆ ಅದರ ನಿಷೇಧಾರ್ಥಕ ರೂಪ ಹಾಡನು ಅಂತಾಗುತ್ತೆ. ಈ ತರ ಆ ನಿಷೇಧಾರ್ಥಕವನ್ನು ಗುರುತಿಸಬೇಕಾದ್ರೂ ಒಂದು ವಿಧಾನ ಇರುತ್ತೆ. ಅದು ಹೇಗೆ? ಸುಮ್ಮನೆ ನಿಷೇಧಾರ್ಥಕ ಬರೆಯುವುದಲ್ಲ. ನಿಷೇಧಾರ್ಥಕವನ್ನು ಬರೀಬೇಕು ಅಂತಂದ್ರೆ ನಿಮಗೆ ಸ್ವಲ್ಪ ವ್ಯಾಕರಣದಲ್ಲಿ ಒಂದು ಸಾಮಾನ್ಯ ಜ್ಞಾನ ಬೇಕಾಗುತ್ತೆ. ಯಾವುದು? ಈ ಇಂಗ್ಲಿಷ್ನಲ್ಲಿ ಫಸ್ಟ್ ಪರ್ಸನ್
ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಅಂತ ಓದಿರ್ತೀವಿ. ಫಸ್ಟ್ ಪರ್ಸನ್ ಅಲ್ಲಿ ಸಿಂಗ್ಯುಲರ್ ಏನು ಪ್ಲೂರಲ್ ಏನು ಅಂತ ಓದಿರ್ತೀರಿ. ಸೆಕೆಂಡ್ ಪರ್ಸನ್ ಅಲ್ಲಿ ಸಿಂಗ್ಯುಲರ್ ಏನು ಪ್ಲೂರಲ್ ಏನು ಅಂತ ನೋಡಿರ್ತೀರಿ. ಥರ್ಡ್ ಪರ್ಸನ್ ಅಲ್ಲೂ ಸಿಂಗ್ಯುಲರ್ ಪ್ಲೂರಲ್ ಏನಿರುತ್ತೆ ಅಂತ ನೋಡಿರ್ತೀರಿ. ಈಗ ಇಂಗ್ಲಿಷ್ ನಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಐ, ಪ್ಲೂರಲ್ ಬಂದಾಗ ವಿ ಅಂತ ಬಂದಿದೆ. ಹಾಗೆಯೇ ಸೆಕೆಂಡ್ ಪರ್ಸನ್ ಯು ಅಂತ ಬಂದಾಗ ಮತ್ತೆ ಅದು ಯು ಅಂತಾನೆ ಆಗುತ್ತೆ. ಹಾಗೆ ಥರ್ಡ್ ಪರ್ಸನ್ ಅಲ್ಲಿ ಹಿ ಶಿ ಇಟ್ ಅಂತ ಬಂದಾಗ ಅದು ಪ್ಲೂರಲ್ ರೂಪಕ್ಕೆ ಬಂದಾಗ ಅವನು ಅವರು ಅವು ಅಂತ ಬರುತ್ತೆ, ಬಹುವಚನ ಅಂತ ಗುರುತಿಸ್ತೇವೆ. ಹೌದಾ? ಹಾಗೆ ಅದನ್ನ ಯಥಾವತ್ತು ಕನ್ನಡಕ್ಕೆ ತರುತ್ತೆ. ಕನ್ನಡದಲ್ಲಿ ಪರ್ಸನ್ ಅಂತ ಹೇಳುವ ಬದಲು ನಮ್ಗೆ ಸ್ವಲ್ಪ ವಿಭಿನ್ನವಾಗಿ ಹೇಳ್ತೇವೆ. ಅದು ಹೇಗೆ ಹೇಳ್ತೇವೆ? ಪುರುಷವಾಚಕಗಳು ಅಂತ ಕರೀತೇವೆ. ಕನ್ನಡದಲ್ಲಿ ಮೂರು ಪುರುಷವಾಚಕ, ಇಂಗ್ಲಿಷ್ ಆಸ್ ಇಟ್ ಈಸ್ ಕನ್ನಡಕ್ಕೆ ಬರುತ್ತೆ. ಅಲ್ಲಿಯ ಫಸ್ಟ್ ಪರ್ಸನ್ ಹಾಗಂತ ಕನ್ನಡದಲ್ಲಿ ಪ್ರಥಮ ಪುರುಷವಾಚಕ ಅಲ್ಲ. ಅಲ್ಲಿಯ ಸೆಕೆಂಡ್ ಪರ್ಸನ್ಗೆ ಕನ್ನಡದಲ್ಲಿ ಮಧ್ಯಮ ಪುರುಷವಾಚಕ ಅಂತ ಕರಿತೀವಿ. ಅಲ್ಲಿಯ ಥರ್ಡ್ ಪರ್ಸನ್ಗೆ ಕನ್ನಡದಲ್ಲಿ ಪ್ರಥಮ ಪುರುಷವಾಚಕ ಅಂತ ಕರಿತೇವೆ. ಹಾಗಿದ್ರೆ ಅಲ್ಲಿಯ ಫಸ್ಟ್ ಪರ್ಸನ್ಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಉತ್ತಮ ಪುರುಷವಾಚಕ ಅಂತ ಕರಿತೇವೆ. ಕನ್ನಡದಲ್ಲಿ ಉತ್ತಮ ಪುರುಷವಾಚಕದ ಏಕವಚನ ಶಬ್ದ ಏನು ಅಂತ ಕೇಳಿದ್ರೆ ನಾನು. ಅದರ ಬಹುವಚನ ರೂಪ ಏನು ಅಂತ ಕೇಳಿದ್ರೆ ನಾವು. ಕನ್ನಡದಲ್ಲಿ ಮಧ್ಯಮ ಪುರುಷವಾಚಕಕ್ಕೆ ಏಕವಚನ ನೀನು, ಬಹುವಚನ ನೀವು. ಕನ್ನಡದಲ್ಲಿ ಪ್ರಥಮ ಪುರುಷವಾಚಕಕ್ಕೆ ಅವನು ಅವಳು ಅದು ಏಕವಚನ, ಅವರು ಅವು ಅನ್ನುವಂಥದ್ದು ಬಹುವಚನ. ಇವುಗಳನ್ನಾಧರಿಸಿಯೇ ನಿಷೇಧಾರ್ಥಕವನ್ನು ಬರೀಬೇಕಾಗುತ್ತೆ. ಅದು ಹೇಗೆ ಏನು ಅಂತ ನಿಮಗೆ ತರಗತಿ ಪ್ರಾರಂಭ ಆದ್ಮೇಲೆ ಅದರ ವಿವರಣಾತ್ಮಕವಾಗಿ ಅದನ್ನು ನೋಡ್ತಾ ಹೋಗ್ಬೋದು. ಹಾಗಾಗಿ ನಿಮಗೆ ನಿಷೇಧಾರ್ಥಕಗಳನ್ನು ಗುರುತಿಸಿ ಅಂತ ಕೂಡ ಎರಡು ಮಾರ್ಕ್ಸ್ ಕೊಡ್ತಾರೆ. ನೀವೇನ್ ಮಾಡಬೇಕಾಗುತ್ತೆ, ಎರಡು ಶಬ್ದ ಕೊಟ್ಟಿರ್ತಾರೆ, ಅವೆರಡರ ನಿಷೇಧಾರ್ಥಕ ರೂಪ ಏನು ಅನ್ನೋದನ್ನಷ್ಟನ್ನೇ ನೀವು ಬರೀಬೇಕಾಗುತ್ತೆ. ಇದು ಆರನೇ ಅಂಶ. ಇನ್ನು ಏಳನೆಯದಾಗಿ ನಿಮಗೆ ಇಲ್ಲಿ ಏನಾಗಿರುತ್ತೆ, ಕಾಲವನ್ನು ಗುರುತಿಸುವುದು ಅಂತ ಹೇಳ್ತಾರೆ. ಕಾಲವನ್ನು ಗುರುತಿಸುವುದು ಅಂದ್ರೆ ಮಳೆಗಾಲನೋ ಬೇಸಿಗೆಗಾಲನೋ ಚಳಿಗಾಲನೋ ಗುರುತಿಸೋದಲ್ಲ, ಎಡಗಾಲೋ ಬಲಗಾಲೋ ಗುರುತಿಸೋದು ಅಲ್ಲ. ಕಾಲವನ್ನು ಗುರುತಿಸುವುದು ಅಂದ್ರೆ ನಮ್ಮಲ್ಲಿ ಮೂರು ಕಾಲವನ್ನು ಗುರುತಿಸ್ತೇವೆ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಕೊಟ್ಟಿರುವ ಶಬ್ದ ಯಾವ ಕಾಲವನ್ನು ಸೂಚಿಸುತ್ತವೆ ಅಂತ ನೀವು ಗುರುತಿಸಬೇಕು. ಇದು ಬಹಳ ಈಸಿ ಅಂತ ಅನ್ಕೊಂಡಿರ್ತೀರಿ ಕೆಲವರೇ, ಬಹಳ ಸಿಂಪಲ್ ಆಗೋಗಿದ್ದು ಭೂತಕಾಲ, ಈಗಿರೋದು ವರ್ತಮಾನ, ಮುಂದಿನ ಭವಿಷ್ಯತ್ತು, ಶಬ್ದ ನೋಡಿದ ಕೂಡ ಹೇಳ್ಬಿಡ್ತೀವಿ ಅಂತ ಹೇಳ್ತೀವಿ. ಆಯ್ತು, ಸುಲಭವಾಗಿ ಹೇಳ್ಬೋದು. ಕೇಳಿದನು ಅಂದ್ರೆ ಭೂತಕಾಲ ಆಗೋಗಿದೆ ಸರ್, ಕೇಳಿದನು. ಆಯ್ತಾ? ಹಾಡುತ್ತಾನೆ ವರ್ತಮಾನ ಕಾಲ, ಗೊತ್ತಾಗ್ಬಿಡ್ತಾನೆ. ಹಾಡುವರು ಭವಿಷ್ಯತ್ ಕಾಲ, ಗೊತ್ತಾಗುತ್ತೆ. ನೋಡ್ತಿದ್ದಂಗೆ ಅದಿನ್ನು ಆಗಿಲ್ಲ ಸರ್ ಭವಿಷ್ಯತ್ ಕಾಲ, ಸುಲಭವಾಗಿ ಹೇಳ್ತೀವಿ. ಆದ್ರೆ ಒಂದು ಪ್ರಶ್ನೆ ಶುರುವಾಗುತ್ತೆ, ಅದಕ್ಕೇನು ತಿಳಿಸ್ತೀವಿ ನೀವು? ಹೇಗೆ ಹಾಡುತ್ತಿತ್ತು, ಹಾಡುತ್ತಾನೆ, ಈ ಎರಡು ಶಬ್ದಗಳನ್ನು. ಹಾಡುತ್ತಿತ್ತು ಅಂತ ಬಂದಾಗ ಇದ್ಯಾವ ಕಾಲ ಗುರುತಿಸಬೇಕು? ಹಾಡುತ್ತಾನೆ ಅಂತ ಬಂದಾಗ ಇನ್ನು ಹಾಡಿಲ್ಲಲ್ಲ ಸರ್, ಮುಂದಾಡ್ತಾನಲ್ಲ, ಭವಿಷ್ಯತ್ ಗುರುತಿಸ್ಬೇಕಂತ ಕೇಳಿದ್ರೆ ಖಂಡಿತ ಅಲ್ಲ. ಹಾಡುತ್ತಿತ್ತು, ಹಾಡುತ್ತಾನೆ, ಇವೆರಡು ವರ್ತಮಾನ ಕಾಲವೇ. ಅದು ಹಾಗೆ ಏನು, ವರ್ತಮಾನದಲ್ಲಿ ಪೂರ್ಣ ವರ್ತಮಾನ, ಅಪೂರ್ಣ ವರ್ತಮಾನ ಅಂತೆಲ್ಲ ಬರುತ್ತೆ. ನಿಮಗೆ ತರಗತಿಗೆ ಬಂದಾಗ ಅದರ ಬಗ್ಗೆ ಪೂರ್ಣ ವಿವರ ನಾವು ಕೊಡ್ತೇವೆ. ಅದು ಕೂಡ ನಿಮಗೆ ಎರಡು ಶಬ್ದ ಕೊಡ್ತಾರೆ, ಯಾವ ಕಾಲದಲ್ಲಿದೆ ಅಂತ ಗುರುತಿಸಿ ಬರೀರಿ ಅಂತ. ಭೂತಕಾಲವೋ ವರ್ತಮಾನ ಕಾಲವೋ ಭವಿಷ್ಯತ್ ಕಾಲವೋ ಅಂತ ಬರೆದು ಬಿಟ್ರೆ ಎರಡೇ ಎರಡು ಶಬ್ದಕ್ಕೆ ಎರಡು ಶಬ್ದ ಬರೆದ್ರಿಂದ ಎರಡು ಅಂಕ ನಿಮಗೆ ಸಿಗ್ತದೆ. ಇದು ಕಾಲವನ್ನು ಗುರುತಿಸುವುದು. ಇನ್ನು ಏಳನೇ ಭಾಗ, ನುಡಿಗಟ್ಟುಗಳನ್ನು ಬಳಸಿ ವಾಕ್ಯವನ್ನು ಮಾಡಿ ಅಂತ ಕೇಳ್ತಾರೆ. ಈ ನುಡಿಗಟ್ಟುಗಳನ್ನು ಬಳಸುವುದು ಅಂತ ಬಹುಶಃ ಬಹಳ ಜನಕ್ಕೆ ಈ ಶಬ್ದ ಗೊತ್ತಿರಲಿಕ್ಕಿಲ್ಲ. ನುಡಿಗಟ್ಟುಗಳು ಅಂದ್ರೆ ಹೇಗಿರ್ತವೆ? ಪೂರ್ಣ ವಾಕ್ಯದಲ್ಲಿ ಹೇಳಲಿಕ್ಕೆ ಆಗದೇ ಹೋದದ್ದನ್ನು ಅಥವಾ ಹೇಳಬೇಕಾದದನ್ನು ಒಂದೋ ಎರಡೋ ಶಬ್ದದಲ್ಲಿ ಕಟ್ಟಿಕೊಡುವುದನ್ನ ನಾವು ನುಡಿಗಟ್ಟು ಅಂತ ಹೇಳ್ತೀವಿ. ಅದು ಹೇಗಿರುತ್ತೆ ನುಡಿಗಟ್ಟು? ನಾವು ದಿನನಿತ್ಯ ಬಳಸ್ತಾ ಇರ್ತೀವಿ, ನಮ್ಗೆ ಗೊತ್ತಿರಲಿಲ್ಲ ಅದು ನುಡಿಗಟ್ಟು ಅಂತ ಹೇಗೆ. ಫಾರ್ ಎಕ್ಸಾಂಪಲ್, ನಾನು ಬಹಳ ತಲೆ ಬಿಸಿ ಆಯ್ತಪ್ಪ ಅಂತ ಹೇಳ್ತೀನಿ. ತಲೆ ಬಿಸಿ ಆಯ್ತು ಅಂದ್ರೆ ನಿಮ್ಮ ತಲೆ ಬಿಸಿಯಾಗಿ ತಾಪಮಾನ ಜಾಸ್ತಿ ಆಯ್ತು ಅಂತ ಅರ್ಥ. ಅದರ ಅರ್ಥ ಏನು? ತಲೆ ಬಿಸಿ ಆಯ್ತು ಅಂದ್ರೆ ನಿಮಗೆ ಚಿಂತೆ ಹೆಚ್ಚು ಆಯಿತು ಅಂತ. ತಲೆ ಬಿಸಿ ಅನ್ನುವಂಥದ್ದು ಚಿಂತೆ ಹೆಚ್ಚು ಅನ್ನುವುದರ ಪರ್ಯಾಯ ಶಬ್ದ. ನನ್ನ ವಿಚಾರದಲ್ಲಿ ಮೂಗು ತೋರಿಸ್ಬೇಡ ಅಂತ, ನಮ್ಗೆ ಗೊತ್ತಿರಲ್ಲ ದಿನ ಬಳಸ್ತಾ ಇರ್ತೀವಿ. ಮೂಗು ತೋರಿಸು ಅನ್ನುವಂಥದ್ದು ನುಡಿಗಟ್ಟು. ಮೂಗು ತೋರಿಸೋದು ನನ್ನ ವಿಚಾರದಲ್ಲಿ, ಮೂಗು ತೋರಿಸೋದು ನನ್ನ ವಿಚಾರದಲ್ಲಿ, ನೀನು ಭಾಗವಹಿಸಬೇಡ ಅಂತ ಹೇಳ್ತಾರೆ. ಈ ತರದಲ್ಲೆಲ್ಲ ನುಡಿಗಟ್ಟುಗಳು ಅಂತಿದ್ದಾರೆ. ಫಾರ್ ಎಕ್ಸಾಂಪಲ್, ಕಾಲಿಗೆ ಬುದ್ಧಿ ಹೇಳುವಂತ ಒಂದು ನುಡಿಗಟ್ಟು. ಕಾಲಿಗೆ ಬುದ್ಧಿ ಹೇಳುವುದ್ರೆ ಅರ್ಥ ಏನು?
ನಿಂತ್ಕೊಂಡೆಲ್ಲ ನನ್ನ ಕಾಲೇ ಅಂತ ಕಾಲಿಗೆ ಬುದ್ಧಿ ಹೇಳೋದಲ್ಲ. ಕಾಲಿಗೆ ಬುದ್ಧಿ ಹೇಳುವುದ್ರೆ ಓಡಿ ಹೋಗು ಅಂತ ಅರ್ಥ. ಇದು ನಮ್ಗೆ ಹೆಂಗ್ ಗೊತ್ತಾಗ್ಬೇಕು? ಪ್ರತಿನಿತ್ಯ ಆಡುವ ಮಾತಿನಲ್ಲಿ ಪಠ್ಯದಲ್ಲಿ ಬರುವ ಶಬ್ದಗಳನ್ನು ಗಮನಿಸ್ಕೊಳ್ತಾ ಗಮನಿಸ್ಕೊಳ್ತಾ ಇದು ಯಾವುದು ನುಡಿಗಟ್ಟು ಹೌದು ಅಲ್ವೋ, ಇದರ ಮೂಲ ಅರ್ಥ ಏನಿದೆ ಗುರುತಿಸಿಕೊಳ್ಳಿ. ಆ ತರದ ಒಂದಷ್ಟು ಶಬ್ದಗಳು ಪಾಠದ ಮಧ್ಯದಲ್ಲಿ ಬರ್ತವೆ, ಅವುಗಳನ್ನು ನಿಮಗೆ ಪರೀಕ್ಷೆಯಲ್ಲಿ ಕೊಡ್ತಾರೆ. ನೀವು ಅವನ್ನ ಏನ್ ಮಾಡಬೇಕು ಅಂತ ಕೇಳಿದ್ರೆ ಅದನ್ನ ಬಳಸ್ಕೊಂಡು ಅರ್ಥ ಬರುವಾಗ ವಾಕ್ಯ ಮಾಡಬೇಕು. ಇಬ್ಬರು ಜಗಳ ಆಡ್ತಿದ್ದರು, ಆಗ ನನ್ನ ಗೆಳೆಯನೊಬ್ಬ ಜಗಳದಲ್ಲಿ ಹೋದ, ಎದುರಿಗಿದ್ದವನು ಹೇಳ್ದ ನೀನು ಮೂಗು ತೂರಿಸಬೇಡ ಅಂತ ಹೇಳಿದ. ಈ ತರ ವಾಕ್ಯ ಮಾಡಬೇಕು ಹೌದಾ? ಅದೇನು ಅಂತ ಮತ್ತೆ ನೋಡೋಣ. ಅಲ್ಲಿಗೆ ನಿಮಗೆ ಸುಮಾರು 8 ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡಿದಾಗಾಯ್ತು. ಇನ್ನೂ 7 ಮತ್ತು 8 ವಿಷಯಗಳಿದ್ದಾವೆ, ಅವನ್ನ ಮುಂದಿನ ತರಗತಿಯಲ್ಲಿ ಪ್ರಸ್ತಾಪ ಮಾಡುತ್ತೇನೆ. ಈಗ ಹೇಳಿದ್ದಷ್ಟನ್ನು ಮತ್ತೆ ಮತ್ತೆ ಮನನ ಮಾಡ್ಕೊಳ್ಳಿ, ಕಾಲೇಜಿಗೆ ಬಂದ ಮೇಲೆ ಮತ್ತೆಲ್ಲದ ಅದೆಲ್ಲದರ ಬಗ್ಗೆ ವಿವರಣಾತ್ಮಕವಾಗಿ ಹೇಳ್ತೇನೆ. ಅಂದ್ರೆ ವ್ಯಾಕರಣಾಂಶಗಳು ನಿಮಗೆ ಏನಿರ್ತವೆ ಅಂತ ಒಂದು ನಿಮ್ಮ ತಲೆ ಒಳಗೆ ಬರಲಿ ಎಂಬ ಕಾರಣಕ್ಕೆ ಈ ವಿವರವನ್ನು ಕೊಡ್ತಾ ಇದ್ದೀನಿ. ಇನ್ನೊಂದು 7-8 ಅಂಶಗಳೇನಿದೆ ಅದನ್ನು ಮುಂದಿನ ತರಗತಿಯಲ್ಲಿ ನಿಮ್ಮ ಅವಗಾಹನೆಗೆ ತರ್ತೇನೆ. ಧನ್ಯವಾದಗಳು.